ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಿಮಗೆಲ್ಲರಿಗೂ ಪ್ರಭು ಯೇಸುವಿನಲ್ಲಿ ಶುಭ ಮುಂಚಾನೆ, ಲವ್ಲಿ ಮಾರ್ನಿಂಗ್. ನಿಮಗೆಲ್ಲರಿಗೂ ಈ ದಿನದ ಶುಭ ವಾರ್ತೆಯನ್ನ ಸವಿಯಲು ಪ್ರಾರ್ಥಿಸೋಣ. ಮಾರ್ಕನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯ ವಚನ 32-35. ಮಾತನಾಡಲಾಗದ ಒಬ್ಬ ಕ್ಯೂರನನ್ನು ಜನರು ಯೇಸುವಿನ ಬಳಿಗೆ ಕರೆದು ತಂದರು. ಅವನ ಮೇಲೆ ಕೈಗಳನ್ನಿಡಬೇಕೆಂದು ಬೇಡಿಕೊಂಡರು. ಯೇಸು ಅವನನ್ನು ಜನರ ಗುಂಪಿನಿಂದ ಪ್ರತ್ಯೇಕವಾಗಿ ಕರೆದು ತಮ್ಮ ಬೆರಳುಗಳನ್ನು ಅವನ ಕಿವಿಯೊಳಗೆ ಇಟ್ಟರು. ತಮ್ಮ ಉಗುಳಿನಿಂದ ಅವನ ನಾಲಗೆಯನ್ನು ಮುಟ್ಟಿದರು. ಬಳಿಕ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೀರ್ಘವಾಗಿ ಉಸಿರೆಳೆದು ಎಫ್ಫಾತಾ ಎಂದರೆ ತೆರೆಯಲಿ ಎಂದರು. ತಕ್ಷಣವೇ ಅವನ ಕಿವಿಗಳು ತೆರೆದವು, ನಾಲಗೆಯ ಬಿಗಿ ಸಡಿಲಗೊಂಡಿತು, ಅವನು ಸರಾಗವಾಗಿ ಮಾತನಾಡತೊಡಗಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶವೇನೆಂದರೆ ಪ್ರಭು ಯೇಸು ನಮ್ಮನ್ನು ಸ್ಪರ್ಶಿಸಿ ಸೌಖ್ಯವನ್ನ ನೀಡಲಿದ್ದಾರೆ. ಈ ವಾಚನದ ಮೂಲಕ ಪ್ರಭು ಯೇಸು ನಿಜವಾದ ರಕ್ಷಕ, ನಿಜವಾದ ಮೆಸ್ಸಿಯ ಎಂದು ತಿಳಿಯಪಡಿಸುತ್ತಿದ್ದಾರೆ. ಯೆಶಾಯ ಪ್ರವಾದಿ 35ನೇ ಅಧ್ಯಾಯ 4-5 ವಚನ ಹೇಳುತ್ತದೆ, ಭಯಪಡಬೇಡಿ, ಎದೆಗುಂದಬೇಡಿ, ನಿಮ್ಮನ್ನು ರಕ್ಷಿಸಲು ರಕ್ಷಕ ಬರಲಿದ್ದಾನೆ. ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ತೆರೆಯುವುದಾಗ, ಜಿಗಿಯವನು ಕುಂಟನು ಜಿಂಕೆಯಂತೆ ಹಾಡುವುದು, ಮೂಕನ ನಾಲಿಗೆ ಸರಾಗವಾಗಿ ಹರ್ಷಗೀತೆ ಎನ್ನುವಂಥದ್ದನ್ನ ಇಂದಿನ ಈ ಶುಭ ಸಂದೇಶದಲ್ಲಿ ನಾವು ಕೇಳಿದ್ದೇವೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶುಭ ಸಂದೇಶ ನಮಗೆ ತಿಳಿಪಡಿಸುತ್ತಿರುವಂತಹ ಮುಖ್ಯವಾದಂತಹ ಅಂಶವೇನೆಂದರೆ ಪ್ರಭು ಯೇಸು ನಿಜವಾದಂತಹ ರಕ್ಷಕ, ನಿಜವಾದಂತಹ ಮೆಸ್ಸಿಯ, ಬರಬೇಕಾಗಿದ್ದಂತಹ ಲೋಕೋದ್ಧಾರಕ ಇವರೇ ಎನ್ನುವಂಥದ್ದನ್ನ ರುಜುವಾತು ಪಡಿಸುತ್ತಿದೆ ಇಂದಿನ ಈ ಶುಭ ಸಂದೇಶ. ಆದುದರಿಂದ ಆ ಮೆಸ್ಸಿಯನಲ್ಲಿ ವಿಶ್ವಾಸವನ್ನ ಇಡೋಣ, ನಂಬಿಕೆಯನ್ನ ಬೆಳೆಸಿಕೊಳ್ಳೋಣ. ಎರಡನೆಯದಾಗಿ ಪ್ರಭು ಯೇಸು ಕ್ರಿಸ್ತರು ಕರುಣಾಪೂರಿತ, ದಯೆ ತೋರಿಸುವಂತಹ, ಕ್ಷಮಾನಿಧಿಯಾದಂತಹ ರಕ್ಷಕ ಮೆಸ್ಸಿಯ ಎನ್ನುವಂಥದ್ದನ್ನು ಕೂಡ ತಿಳಿಯಪಡಿಸುತ್ತಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಪಾಪ ದೋಷಗಳು, ನಮ್ಮ ತಪ್ಪುಗಳು, ನಮ್ಮ ಕಳಂಕಗಳು ಎಷ್ಟೇ ದೇವರಿಂದ ದೂರ ಹೋದಂತಹ ಪರಿಸ್ಥಿತಿ ನಮ್ಮದಾಗಿದ್ದರೂ, ನಮ್ಮ ತಪ್ಪುಗಳು ಪಾಪಗಳು ಎಷ್ಟೇ ಕಡುಗೆಂಪಗಾಗಿದ್ದರೂ, ಪ್ರಭು ಯೇಸು ಕ್ರಿಸ್ತರು ರಕ್ಷಕ ಮೆಸ್ಸಿಯ ನಮಗೆ ಏನು ಹೇಳುತ್ತಿದ್ದಾರೆ ಅಂದ್ರೆ, ಕರುಣಾಪೂರಿತನಾಗಿ ಕ್ಷಮಾನಿಧಿಯಾಗಿ ಹೇಳುತ್ತಿದ್ದಾರೆ, ನಿಮ್ಮ ಎಲ್ಲ ಕಡುಗೆಂಪಿನ ಪಾಪಗಳನ್ನ ಬೆಳ್ಳಗಿನ ಹಿಮದಂತೆ ಪರಿವರ್ತಿಸುತ್ತೇನೆ, ಬೆಳ್ಳಗಿನ ಉಣ್ಣೆಯಂತೆ ಬದಲಾಯಿಸುತ್ತೇನೆ, ಬೆಳ್ಳಗಿನ ದೇವದೂತರಂತೆ ನಾನು ನಿಮ್ಮನ್ನು ಬದಲಾಯಿಸುತ್ತಿದ್ದೇನೆ ಎನ್ನುವಂತಹ ಹರ್ಷವನ್ನು ತುಂಬಿಸುವಂತಹ ವಿಚಾರವನ್ನ ಪ್ರಭು ಯೇಸು ಕ್ರಿಸ್ತರು ಇಂದಿನ ಈ ಶುಭ ಸಂದೇಶದ ಮೂಲಕ ನಮಗೆ ನೀಡುತ್ತಿದ್ದಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಪ್ರಭು ಯೇಸುವಿನಲ್ಲಿ ನಂಬಿಕೆ ಇರುವವರಾಗೋಣ, ವಿಶ್ವಾಸವನ್ನ ಇರುವವರಾಗೋಣ, ಹಾಗೂ ವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಲು ಮುಂದಾಗೋಣ. ನಮ್ಮ ತೊಂದರೆಗಳು, ನಮ್ಮ ಕಷ್ಟ ಕೋಟಲೆಗಳು, ನಮ್ಮ ಕಾಯಿಲೆ ಕಸಾಲೆಗಳು, ನಮ್ಮ ರೋಗ ರುಜಿನಗಳು ಏನೇ ಇದ್ದರೂ ಅವೆಲ್ಲವನ್ನ ಪ್ರಭುವಿನ ಬಳಿಗೆ ಇಟ್ಟು ಅವೆಲ್ಲವುಗಳನ್ನ ಪ್ರಭುವಿನ ಪಾದಕ್ಕೆ ಸಮರ್ಪಿಸಿ ನಮ್ಮ ಆಧ್ಯಾತ್ಮಿಕ ಕುರುಡುತನದಿಂದ, ನಮ್ಮ ಆಧ್ಯಾತ್ಮಿಕ ಕಿವುಡುತನದಿಂದ, ನಮ್ಮ ಆಧ್ಯಾತ್ಮಿಕ ಎಲ್ಲ ಆಲಸ್ಯಗಳಿಂದ ಪ್ರಭುವಿನಲ್ಲಿ ಮುಕ್ತಿಯನ್ನು ಸಕ್ರಿಯವಾಗಿ ಪಡೆಯುವರಾಗೋಣ. ಕ್ರಿಸ್ತರಾಗಲು, ಪ್ರಭುವಿನಲ್ಲಿ ಯೇಸು ಕ್ರಿಸ್ತರ ಅನುಯಾಯಿಗಳಾಗಲಿ ಆಗಲು ಶ್ರಮಿಸೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಕ್ರಿಸ್ತರು ಎಫ್ಫಾತ ಎಂದು ನಮ್ಮನ್ನು ತೆರೆಯಲಿ, ನಮ್ಮನ್ನು ಮುಕ್ತಪಡಿಸಲಿ ಎಂದು ಈ ಬೆಳಗಿನ ಪ್ರಾರ್ಥನೆಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಈ ಎಲ್ಲ ಯುವಜನರನ್ನ, ಈ ಎಲ್ಲ ಮಕ್ಕಳನ್ನ, ಈ ಎಲ್ಲ ದಂಪತಿಗಳನ್ನ, ಈ ಎಲ್ಲ ವೃದ್ಧಾಪ್ಯವನ್ನ ಪ್ರವೇಶಿಸುವವರನ್ನ, ಈ ಎಲ್ಲ ವಯಸ್ಕರರನ್ನ, ಈ ಎಲ್ಲ ಜನರನ್ನ, ಈ
ದೇವರ ವಾಕ್ಯವನ್ನು ಆಲಿಸುತ್ತಿರುವಂತಹ ಎಲ್ಲ ಭಕ್ತಾದಿಗಳನ್ನ ಹರಸಿ ಆಶೀರ್ವದಿಸಿರಿ ತಂದೆ. ಎಲ್ಲ ತರಹದ ರೋಗ ರುಜಿನಗಳನ್ನ ಇವರನ್ನ ಕಾಪಾಡಿರಿ. ಎಲ್ಲ ತರಹದ ಆಧ್ಯಾತ್ಮಿಕ ಕುರುಡುತನದಿಂದ ಕಿವುಡುತನದಿಂದ ಇವರನ್ನ ಸಂರಕ್ಷಿಸಿರಿ. ದೇವರಿಗೆ ಹತ್ತಿರವಿರುವಂತಹ ಭಾಗ್ಯವನ್ನ ಎಲ್ಲರಿಗೂ ದಯಪಾಲಿಸಿರಿ. ಇವರಿಗೆ ಬೇಕಾಗಿರುವಂತಹ ಸೌಖ್ಯತೆಯನ್ನ, ಇವರಿಗೆ ಬೇಕಾಗಿರುವಂತಹ ಆರೋಗ್ಯವನ್ನ, ಇವರಿಗೆ ಬೇಕಾಗಿರುವಂತಹ ಗುಣವನ್ನ ಸ್ಪರ್ಶಿಸಿ ಅವರಿಗೆ ದಯಪಾಲಿಸಿರಿ. ಅವರ ಕಿವುಡುತನದಿಂದ ರಕ್ಷಿಸಿರಿ. ಅವರ ಕುರುಡುತನದಿಂದ ಅವರನ್ನು ರಕ್ಷಿಸಿರಿ. ಸರಾಗವಾಗಿ ದೇವರ ನಾಮವನ್ನು ಹಾಡುವಂತಹ ಅನುಗ್ರಹವನ್ನ ಎಲ್ಲ ಭಕ್ತರಿಗೆ ದಯಪಾಲಿಸಿರಿ ಎಂದು ಈ ಸಂದರ್ಭದಲ್ಲಿ ಈ ಬೆಳಗಿನ ವೇಳೆಯಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.